ಕೇಳಿದ್ರೆ ಹಿರಿಯರಾದಂತ ಡೈನಾಮಿಕ್ ಸಚಿವರಾದಂತ ದಿನೇಶ್ ಗುಂಡೂರಾವ್ ಸಾಹೇಬ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆ. ನನ್ನಂತ ಅಪ್ಪ ಅಮ್ಮ ಎಲ್ದರೊಡ್ಗು ವಿಧಾನಸೌಧಕ್ಕೆ ಹೋಗ್ತಾ ಇದೀವಿ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ದಿರೋ ಸಂವಿಧಾನದಿಂದ ಮಾತ್ರ ಸಾಧ್ಯ. ಅಂತ ಮಹಾನ್ ಭಾವ ಬರ್ದಿರೋ ಸಂವಿಧಾನನ ಅದ್ಯಾವ್ದೋ ಒಬ್ಬ ಬಿಜೆಪಿ ಎಂಪಿ ಬದಲಿಸ್ತಾನೆ ಅಂತಾನೆ. ಆ ಅಯೋಗ್ಯನಿಗೆ ಹೇಳ್ತಿದ್ದೀನಿ, ನಿಮ್ಮಪ್ಪ ನಿಮ್ ತಾತ ಬಂದ್ರು ಆಗಲ್ಲ ಬದಲಿಸೋಕೆ. ಅಕ್ಕ ಈ ಡುಂಡೋಳ್ ಅಂದ್ರಕ್ಕೆ ಮಾಡ್ಶಪ್ತಾಣ ನಾದ್ ಬಳ ಚಿಕ್ಕಬಳ್ಳಾಪುರಮ್ ಎಮ್ ಎಲ್ ಎ ಕಾಂಗ್ರೆಸ್ ಪಾರ್ಟಿ ಮೇಮ್ ಗೆಲ್ಸ್ನಿಂಕ ಇಂಟ್ ಗ್ರೌಂಡ್ ರೌಂಡ್ ವೇಲ್ ಇಚ್ಚಿಂಡಮು. ಬಿಜೆಪಿ ಒಳ್ಳೆ ಏಮ್ ಇಚ್ಚ್ರೆ ಚೊಂಬಿಚ್ಚಿಂಡರ್ ಮಿಕ್ಕೆ. ಕನ್ನಡ ಮಾತಾಡ್ಲಾ? ಹಾ, ಕನ್ನಡ ತೆಲುಗು. ನನಗೆ ಮೊನ್ನೆ ಬಿಜೆಪಿ ಅವ್ರು ಹೇಳ್ತಾ ಇದ್ರು ಟಿವಿಯಲ್ಲಿ, ಬಿಜೆಪಿ ಬಂದ ಮೇಲೆ ಟಾಯ್ಲೆಟ್ ಗಳು ಕಟ್ಸದ್ರಲ್ಲಿ 75 ವರ್ಷ ಅವನು ಟಾಯ್ಲೆಟ್ಗೆ ಹೋಗ್ತಿರ್ಲಿಲ್ವಾ ಇಲ್ಲೇ? ಆವತ್ತು ಟಾಯ್ಲೆಟ್ ಇತ್ತು, ಎಲ್ರು ಹೋಗ್ತಾ ಇದ್ರು. ಇವ್ರು ಬಿಲ್ಡಪ್ ಗಳು ಕೊಡ್ತಾರೆ ಬಿಜೆಪಿ ಅವರು. ಅಕ್ಕ 2000 ಒಂದು ಕುಟುಂಬಕ್ಕೆ ಕೊಡ್ತಾ ಇದೀವಿ, 24,000. ಅಕ್ಕ ನಾಳೆ ಕಷ್ಟ ಆದ್ರೆ ನಿಮ್ ನೆಂಟರು 5,000-10,000 ಕೊಟ್ರೆ ಮತ್ತೆ ವಾಪಸ್ ಕೇಳಿ ಊರೆಲ್ಲ ಬಿಲ್ಡಪ್ ಕೊಡ್ತಾರೆ. ವರ್ಷಕ್ಕೆ 24,000 ಯಾವುದೇ ಕಂಡೀಷನ್ಸ್ ಆಗ್ತೆ ಕೊಟ್ಟು ನಿಮ್ ಮನೆನ ಬೆಳಗ್ತಿದೀವಿ ಅಂದ್ರೆ ಈ ಪಾರ್ಟಿಗೆ ಒಂದು ಓಟ್ ಹಾಕ್ಬೇಕು ತಾನೆ? ನೀವ್ ಯಾವ್ದೋ ಒಂದು ದೇವಸ್ಥಾನಕ್ಕೆ, ಅಕ್ಕ ಯಾವ್ದೋ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಿರ್ತೀರಾ? ನಿಮ್ ನೆಂಟರು ನಿಮ್ಮನ್ನೇನಾದ್ರೂ ಒಂದ್ 2-3 ದಿನ ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ರೆ ಊರೆಲ್ಲ ಹೇಳ್ಕೊಂಡ್ಬರ್ತಾರೆ, ನಾನ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋದೆ, ದೇವಸ್ಥಾನಕ್ಕೆ ಕರ್ಕೊಂಡು ಹೋದೆ. ಅಲ್ಲಕ್ಕ ಬಸ್ ಅಲ್ಲಿ 1 ರೂಪಾಯಿ ಚಾರ್ಜ್ ಕೇಳದೆ ನೀವ್ ಯಾವ ದೇವಸ್ಥಾನಕ್ಕೆ ಹೋದ್ರು ಫ್ರೀ ಟ್ರಾನ್ಸ್ಪೋರ್ಟೇಷನ್ ಅದನ್ನ ಸರ್ಕಾರ ಭರಿಸ್ತಿದೆ ಅಂದ್ರೆ ಇಂಥ ಸರ್ಕಾರಕ್ಕೆ ಹೆಣ್ಮಕ್ಳು ಓಟ್ ಹಾಕ್ಬೇಕು ತಾನೆ? ನಿಮ್ಗೆ ಹಸುವಾಗದ ಯಾರಾದ್ರೂ ಒಂದೊತ್ತು ಊಟ ಇಟ್ರೆ 100 ವರ್ಷ ಚೆನ್ನಾಗಿರು ಅಂತಾರೆ. ನಾವ್ 10 ಕೆಜಿ ಅಕ್ಕಿ ಕೊಡ್ತಿದೀವಿ ಒಬ್ಬೊಬ್ರಿಗೆ, ಒಂದು ಕುಟುಂಬಕ್ಕೆ 100 ಕೆಜಿ. ಇವತ್ತು ಬಹಳಷ್ಟು ಜಾಯಿಂಟ್ ಫ್ಯಾಮಿಲಿಗೆ ಇಷ್ಟೆಲ್ಲ ಅನ್ನ ಇಡ್ತಿರೋ ಸರ್ಕಾರಕ್ಕೆ ಮತ ಕೊಡ್ಬೇಕು ತಾನೆ? ಇವತ್ತು 50,000+ ಕೋಟಿ ನಮ್ ಸಿದ್ದರಾಮಯ್ಯ ಸಾಹೇಬ್ರು, ಡಿ ಕೆ ಸಾಹೇಬ್ರು ಸರ್ಕಾರ ಇವತ್ತು ಕೊಡ್ತಾ ಇದೆ. ಅಕ್ಕ ಈ ದೇಶ ಇವತ್ತು ಈ ಹಂತಕ್ಕೆ ಬೆಳೆದಿದೆ ಅಂದ್ರೆ ಕಾಂಗ್ರೆಸ್ ಪಾರ್ಟಿ ಅಕ್ಕ ಮಾಡಿರೋ ತ್ಯಾಗ, ಇಬ್ರು ಜೀವವನ್ನ ತೆತ್ತರಕ್ಕ, ಇಂದಿರಾ ಗಾಂಧಿ ಅವರು, ರಾಜೀವ್ ಗಾಂಧಿ ಅವರು, ಈ ದೇಶದ IIT ಏಮ್ಸ್ ಗಳನ್ನ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ತಂದಿದ್ದಕ್ಕ. ಅಕ್ಕ ಇದೇ ಧಾರವಾಡ ಹುಬ್ಳಿಗೆ ಅತಿ ಹೆಚ್ಚು ಅನುದಾನ ಕೊಟ್ಟಿರೋದು ನಮ್ ಕಾಂಗ್ರೆಸ್ ಸರ್ಕಾರ ಅಕ್ಕ. ಅವ್ರು ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ನಾನು ದಯವಿಟ್ಟು ಕೇಳ್ತೀನಿ, ನೀವು ಹಿರಿಯರಿದ್ದೀರಾ ಸರ್, ನೀವು ಅದೇನು ಕಡಿದು ಕಟ್ಟೆ ಹಾಕಿಬಿಟ್ಟಿದಿರೋ ದಯವಿಟ್ಟು ನನಗೆ ಆನ್ಸರ್ ಮಾಡಿ ಸರ್. ಮಾತಾಡಿದ್ರೆ ಧರ್ಮ ಜಾತಿ ಧರ್ಮ ಜಾತಿ ಅಂತಾರೆ, ಹಸಿವಾದಾಗ ಅನ್ನ ಬೇಕಕ್ಕ, ಕಷ್ಟ ಬಂದಾಗ ಕಣ್ಣೀರ್ ಒರೆಸೋರು ಬೇಕಕ್ಕ, ನಿಮ್ ಮಕ್ಕಳಿಗೆ ಸಮಸ್ಯೆ ಆದಾಗ, ಆರೋಗ್ಯದ ವಿಚಾರ ಆದಾಗ ಹಾಸ್ಪಿಟಲ್ ಹೋಗಿ ಡಾಕ್ಟರ್ನ ಧರ್ಮ ಕೇಳ್ತೀವಕ್ಕ, ಜಾತಿ ಕೇಳ್ತೀವಕ್ಕ, ಕೇಳ್ತೀವಕ್ಕ? ಎಲೆಕ್ಷನ್ ಬಂದಾಗ ಮಾತ್ರ ಯಾಕಕ್ಕ ಧರ್ಮ ಜಾತಿ ತರ್ತಾರೆ ಇವರು? ಇವತ್ತು ಹಾಸ್ಪಿಟಲ್ ಅಲ್ಲಿ ಹೆಚ್ಚು ಕಡಿಮೆ ಆಗಿ ನಿಮ್ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಹೆಚ್ಚು ಕಡಿಮೆ ಆದ್ರೆ ನನ್ ಜಾತಿಯವನ ಬೇರೆ ಧರ್ಮದವನ ಅಂತ ಕೇಳ್ತೀವೇನಕ್ಕ? ನಾವೆಲ್ಲ ಅಣ್ಣ ತಮ್ಮಂದ್ರ ತರ ಇರೋರು, ನಾವೆಲ್ಲ ಭಾರತೀಯರು. ಬಿಜೆಪಿ ಅವರು ನಮ್ಮನ್ನ ಹೊಡಿತಾ ಇದ್ದಾರೆ, ನಮ್ಗೆಲ್ರಿಗೂ ನಾವೆಲ್ಲರೂ ಒಂದು. ಈ ದೇಶ ಚೆನ್ನಾಗಿರ್ಬೇಕು ಅಂದ್ರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು. ಬಿಜೆಪಿ ಅವರು ಅಯೋಗ್ಯರು, 25 ಜನ ಸಂಸದರು ಗೆದ್ದೋದ್ರೆ ಒಬ್ರಿಗಾದ್ರೂ ಪ್ರಶ್ನೆ ಕೇಳೋ ಯೋಗ್ಯತೆ ಇದೆಯಾ? ಬರ ಪರಿಹಾರದ ಬಗ್ಗೆ ಪ್ರಶ್ನೆ ಕೇಳೋ ಯೋಗ್ಯತೆ ಇದೆಯಾ? ಮಿಸ್ಕಿದ್ರೆ ನಮ್ ಸಿದ್ದರಾಮಯ್ಯ ಸಾಹೇಬ್ರ ಡಿ ಕೆ ಸಾಹೇಬ್ರನ್ನ ಬೈತಾರೆ. ನೋಡಿ, ನಮ್ ಸಿದ್ದರಾಮಯ್ಯ ಸಾಹೇಬ್ರು ಡಿ ಕೆ ಸಾಹೇಬ್ರಿಗೆ ಒಂದು ಕೆಪಾಸಿಟಿ ಇದೆ, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಡಿ ಕೆ ಸಾಹೇಬ್ರನ್ನ ಯಾರೆಲ್ಲ 10 ತಿಂಗಳಿಂದ ಬೈದ್ರೋ ಅವರೆಲ್ಲ ಔಟು ಸರ್. ಪ್ರತಾಪ್ ಸಿಂಹ ಬೈದ ಔಟ್, ಅನಂತ್ ಕುಮಾರ್ ಹೆಗಡೆ ಬೈದ ಔಟ್, ಆ ಕೋಲಾರ ಒಬ್ಬ ಮೆಂಟಲ್ ಇದ್ದಾನೆ ಮುನಿಸ್ವಾಮಿ ಅಂತ ಅವನ್ ಬೈದ ಔಟ್, ಈಶ್ವರಪ್ಪ ಬೈದ ಔಟ್. ಈಗ ನಮ್ ಡಿ ಕೆ ಸಾಹೇಬ್ರನ್ನ ಒಬ್ಬ ಮಹಾನ್ ಭಾವ ಬೈತಾನೆ ಇದ್ದ, ನಾನ್ ಮಾತಾಡಬಾರ್ದಾಗಿತ್ತು, ಅವರು ಔಟ್. ನಾ ಇದು ನಮ್ ಸಿದ್ದರಾಮಯ್ಯ ಸಾಹೇಬ್ರು ಡಿ ಕೆ ಸಾಹೇಬ್ರ ಕೆಪಾಸಿಟಿ ಒಳ್ಳೇದ್ ಮಾಡ್ತಿದ್ದಾರೆ. ಇವತ್ತಿಷ್ಟು ಎಷ್ಟೇ ಕಷ್ಟ ಆದ್ರೂ ವಿಮರ್ಶೆಗಳು ಬಂದ್ರು ಇವತ್ತು ಪಾರ್ಟಿ ಅಧಿಕಾರ ನಮ್ ನೋಡಿ, ನಮ್ ದಿನೇಶ್ ಗುಂಡೂರಾವ್ ಸಾಹೇಬ್ರು ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ನಾನು ಡಾಕ್ಟರ್ ಕೆ ಸುಧಾಕರ್ ಮೇಲೆ ಗೆದ್ದೆ. ಅವರು ಮೆಡಿಕಲ್ ಮಿನಿಸ್ಟರ್ ಹೆಲ್ತ್ ಮಿನಿಸ್ಟರ್ ಆಗಿದ್ರು, ಚಿಕ್ಕಬಳ್ಳಾಪುರಕ್ಕೆ ಏನೂ ತರಲಿಲ್ಲ. ಆದ್ರೆ ನಾನು ಗೆದ್ದ ಮೇಲೆ ರೇಡಿಯಾಲಜಿ ಲ್ಯಾಬ್ಗೆ 8 ಕೋಟಿ 20 ಲಕ್ಷ, ಇವತ್ತು ಮೆಡಿಕಲ್ ಕಾಲೇಜ್ಗೆ ಪೆಂಡಿಂಗ್ ಇರೋ 200 ಕೋಟಿಗೂ ಹೆಚ್ಚು ಅನುದಾನವನ್ನ ಬಿಡುಗಡೆ ಮಾಡಿಸಿ ಕಾಲೇಜ್ ಸ್ಟಾರ್ಟ್ ಮಾಡಿಸಿದ್ರು ಮೆಡಿಕಲ್ ಕಾಲೇಜು. ಇವತ್ತು ನಮ್ಮ ಚಿಕ್ಕಬಳ್ಳಾಪುರಕ್ಕೆ ರೇಡಿಯಾಲಜಿ ಲ್ಯಾಬ್ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಸಾಹೇಬ್ರು 10 ತಿಂಗಳಲ್ಲಿ ಮಾಡಿದ ಕೆಲಸ ಅವ್ರು 3 ವರ್ಷ ಅಧಿಕಾರದಲ್ಲಿದ್ದರೂ ಕಡಿದು ಕಟ್ಟೆ ಹಾಕಕ್ಕಾಗಲಿಲ್ಲ. ಸರ್, ನಾನು ಎಲ್ರಿಗೂ ನೀವು ಓಟ್ ಹಾಕ್ತೀರಾ ಸರ್ ನನಗೆ ಭರವಸೆ ಇದೆ. ನಿಮ್ಮ ಫ್ಯಾಮಿಲಿ ನಿಮ್ಮ ನೆಂಟರು ಎಲ್ಲೆಲ್ಲ ಈ 8 ನಮ್ಮ ಅಸೆಂಬ್ಲಿಯಲ್ಲಿ ಎಲ್ಲೆಲ್ಲ ನೆಂಟರಿದಾರೋ ದಿನಕ್ಕೆ ಒಂದು 10 ಜನಕ್ಕೆ ಫೋನ್ ಮಾಡಿ,
ಪಾರ್ಟಿ ನೋಡಿ ಅಮ್ಮ ಎರಡೆರಡು ಸಾವಿರ ನಾವು ಕೊಡ್ತಿದ್ದೀವಿ, ಇವತ್ತು 24,000 ಕೊಡ್ತಿದ್ದೀವಿ, ಕಷ್ಟಕ್ಕೋ ಸುಖಕ್ಕೋ ಆಗ್ತಾ ಇದೆ. ಇವತ್ತೊಂದು ಹಾಸ್ಪಿಟ್ಲು, ಒಂದು ಹೆಣ್ಮಗಳು ಮದುವೆಗೆ ಬರ್ತಾಳೆ, ವರ್ಷ 5 ಕೂಡಿಟ್ಕೊಂಡ್ರೆ ಅಟ್ ಲೀಸ್ಟ್ ಗೌರವವಾಗಿ ಒಂದು ಮದುವೆ ಮಾಡಿ ಕಳಿಸ್ಬೋದು. ಇಂಥ ಸರ್ಕಾರಕ್ಕೆ ನೀವು ಓಟ್ ಹಾಕ್ಬೇಕು ತಾಯಿ, ಎಲ್ರಿಗೂ ಮೋಟಿವೇಟ್ ಮಾಡಬೇಕು. ಹೇಳ್ತೀರ ತಾನೆ ಈಗ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ, ವರ್ಷಕ್ಕೊಂದು ಕುಟುಂಬಕ್ಕೆ 1,00,000 ಕೊಡ್ತೀವಿ ಅಂದ್ರೆ 8,300 ತಿಂಗಳಿಗೆ ಗೃಹಲಕ್ಷ್ಮಿ 2,000, 10,500 ಒಂದು ಕುಟುಂಬಕ್ಕೆ ಕೊಡ್ತೀವಿ. ಮಹಾಲಕ್ಷ್ಮಿ ಯೋಜನೆ, ನಾವಿಲ್ಲಿ ಗೃಹಲಕ್ಷ್ಮಿ ಅಂದ್ವಿ ರಾಜ್ಯ ಸರ್ಕಾರ, ನಮ್ಮ ಕೇಂದ್ರ ಸರ್ಕಾರ, ನಮ್ಮ ಸೋನಿಯಾ ಗಾಂಧೀಜಿಯವರು, ರಾಹುಲ್ ಜಿಯವರು, ಅವ್ರು ಇವತ್ತು ಮಹಾಲಕ್ಷ್ಮಿ ಅಂತ 1,00,000 ಕೊಡ್ತಿದ್ದಾರೆ ರೈತರ ಸಾಲ ಮನ್ನಾ. ಇವತ್ತು 100 ಯೋಜನೆಗಳು ಕಾಂಗ್ರೆಸ್ ಅಲ್ಲಿ ಇದೆ. ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂದು ಬಡವ್ರಿಗೆ ಅಕ್ಕಿ ಕೊಡ್ತಾ ಇದೀವಿ. ನಮಗೆ ರಾಜ್ಯ ಸರ್ಕಾರ, ನಾವು ಗೆದ್ದ ಮೇಲೆ 5 ಅಕ್ಕಿ ಕೊಟ್ವಿ, ಇನ್ನು 5 ₹36 ಕೊಡ್ತೀವಿ ಅಯೋಗ್ಯರ ಕೊಡ್ರು ಅಂದ್ರೆ ಕೇಂದ್ರ ಸರ್ಕಾರದವ್ರು ಹೇಳಿ ಕೇಳ್ತಾರೆ, ನಮ್ಮನ್ ಕೇಳ್ಕೊಟ್ರ ಅಂತ ನಿಮ್ಮ ಅಪ್ಪಂದ ಕೇಂದ್ರ ಸರ್ಕಾರ ನಿಮ್ಮನ್ ಕೇಳಕ್ಕೆ. ಕಳಸಾ ಬಂಡೂರಿ ವಿಚಾರದಲ್ಲಿ ಬಿಜೆಪಿ ಫೇಲ್, ಮಹದಾಯಿ ವಿಚಾರದಲ್ಲಿ ಬಿಜೆಪಿ ಫೇಲ್, ಪರಪರಿಹಾರ ಕೊಡೋದ್ರಲ್ಲಿ ಬಿಜೆಪಿ ಫೇಲ್, ಎಲ್ಲಾ ವಿಚಾರದಲ್ಲೂ ಬಿಜೆಪಿ ಫೇಲ್ ಆಗಿದೆ. ಏನ್ ಬಿಜೆಪಿ ಅವ್ರು ಕೊಟ್ಟಿದ್ದು? ಅದೇನೋ ಅಚ್ಚೇ ದಿನ ಅಂತಾರೆ, ಕ್ಯಾ ಭಯ್ಯ ಬೂರೇ ದಿನ ಇದೆಯಾನಾ. ಪ್ರಹ್ಲಾದ್ ಜೋಶಿ ಅವರು ಸಾಹೇಬ್ರ ಒಂದು ಮಾತು ಹೇಳ್ತಿದ್ರು ನನಗೆ, ಹಿಂದ್ಗಡೆ ಕುತ್ಕೊಂಡು ಹಿಂಗ್ ಹೊಡಿತಾ ಇರ್ತಾರೆ ಪ್ರಹ್ಲಾದ್ ಜೋಶಿ ಅವರು, ಅವ್ರಿಗೆ ಅದೊಂದೇ ಗೊತ್ತಿರೋದು. ಪ್ರಹ್ಲಾದ್ ಜೋಶಿ ಸಾಹೇಬ್ರೇ, ದಯವಿಟ್ಟು ತಾವೇನ್ ಮಾಡಿದ್ದೀರಾ ಅಂತ ಧಾರವಾಡ ಹುಬ್ಳಿ ಜನಕ್ಕಾದ್ರೂ ಹೇಳಿ. ಮಾತೆತ್ತಿದ್ರೆ ಬಿಜೆಪಿ ಅವ್ರಿಗೆ ಬೈಯೋದು ಗೊತ್ತು, ಐಡಿಯಾಲಜಿಕಲಿ ಫೈಟ್ ಮಾಡೋದು ಒಬ್ರಿಗೂ ಗೊತ್ತಿಲ್ಲ ಬಿಜೆಪಿ ಅವ್ರಿಗೆ. ಏನಾದ್ರೂ ನಾವು ಪ್ರಶ್ನೆ ಕೇಳಿದ್ರೆ ನಮ್ಮನ್ನು ಬೈದ್ಬಿಡೋದು. ನಾನು ಬಿಜೆಪಿ ಅವ್ರಿಗೆ ಹೇಳ್ತೀನಿ, ಈ ಬಾರಿ ಹುಬ್ಬಳ್ಳಿ ಧಾರವಾಡದಲ್ಲಿ ಈ ವಾರ್ಡಲ್ಲಿ ಹೆಂಗೆ ನಮ್ಮ ಕಾಂಗ್ರೆಸ್ ಕಾರ್ಪೊರೇಟರ್ ಗೆದ್ರೆ ಅದೇ ತರ ಈ ಸಲ ನಮ್ಮ ಹುಡುಗನು ಗೆಲ್ತಾನೆ. ಯೂತ್ ನೋಡ್ರಿ, ಸೋಷಿಯಲ್ ಜಸ್ಟಿಸ್ ನನ್ನ ಅಪ್ಪ ಅಮ್ಮ ಇಲ್ದಾರೆ ಹುಡುಗನಕ್ಕ, ನನ್ನಂತ ಹುಡುಗನ್ಗೆ ಸಾಮಾಜಿಕ ನ್ಯಾಯದಲ್ಲಿ ನನ್ನ ಪಾರ್ಟಿ ಕರೆದು ಟಿಕೆಟ್ ಕೊಟ್ಟು, ನಾನು ಇವತ್ತು MLA ಆದೆ, ನಾನು ಎಲೆಕ್ಷನ್ ನಿಂತಾಗ ಎಲ್ಲ ಓ ಟಿವಿ ಚಾನಲ್ಲು ಸರ್ವೆಗಳು ಹೇಳ್ತು, ಸುಧಾಕರ್ ಮುಂದೆ ಪ್ರದೀಪ್ ನೆಲ್ಲಿ ಅಂತ ಅಲ್ವಾ. ಏನಾಯ್ತು ಇವತ್ತು ಅನ್ಭೋಚನ, ಒಂದು ಯೂತ್ ಕಾಂಗ್ರೆಸ್ ಹುಡುಗ ಪ್ರಹ್ಲಾದ್ ಜೋಶಿ ಎಲ್ಲಿ, ಇವ್ರೆಲ್ಲಿ ಅಂತ. ನನಗೆ ಗೊತ್ತಿರೋ ಪ್ರಕಾರ ಇವ್ರು ಗೆದ್ದೆ ಗೆಲ್ತಾರೆ, 1,00,000 ಲೀಡಲ್ಲಿ ಗೆದ್ದೆ ಗೆಲ್ತಾರೆ. ನಮ್ಮ ಬಹಳಷ್ಟು ಜನ ನೋಡಿ, ನಮ್ಮ ಯೂತ್ ಕಾಂಗ್ರೆಸ್ ಹುಡುಗ ಗೆಲ್ಲಬೇಕು ಅಂತ ಹೇಳ್ತಾ ಜೈ ಕಾಂಗ್ರೆಸ್ ಅಕ್ಕ ಎಲ್ಲ ಕೈ ಮೇಲ್ ಮಾಡಿ ಹಿಂಗೆ ಆಯ್ತು. ಅಣ್ಣ ಕ್ರಮಸಂಖ್ಯೆ 2 ನಮ್ದು, ಎಷ್ಟು ಕ್ರಮಸಂಖ್ಯೆ? 2. ಜೋರಾಗಿ ಹೇಳ್ಬೇಕಮ್ಮ ಕ್ರಮಸಂಖ್ಯೆ. ಥ್ಯಾಂಕ್ ಯು ಅಣ್ಣ.